ನರೇಂದ್ರ ಮೋದಿಯವರು ಯಾಕೆ ಒಂಟಿಯಾಗಿ ಇರ್ತಾರೆ? ಸ್ವತಃ ಸನ್ಯಾಸಿ ಅಂತ ಕ್ಲೈಮ್ ಮಾಡ್ತಕ್ಕಂಥ ಶ್ರೀ ಆದಿತ್ಯನಾಥರ ಜೊತೆಯನ್ನಾಗಿಯಾದರೂ ನರೇಂದ್ರ ಮೋದಿಯವರು ಬರ್ಬೋದಿತ್ತು. ಈ ದೇಶದಲ್ಲಿ ಒಬ್ರು ಹೆಲ್ತ್ ಮಿನಿಸ್ಟರ್ ಇದ್ರು, ರಾಷ್ಟ್ರಪತಿ ಇದ್ರು, ಕ್ಯಾಬಿನೆಟ್ ಕಲೀಗ್ಸ್ ಇದ್ರು, ಅವ್ರನ್ನೆಲ್ಲ ಬಿಟ್ಟು ನರೇಂದ್ರ ಮೋದಿಯವರು ಒಬ್ಬರೇ ಬರ್ತಾರೆ. ಒಬ್ಬರೇ ಬಂದು ಹೇಳ್ತಾರೆ, ಭಾರತದಲ್ಲಿ ಈ ಹೊತ್ತಿನಿಂದ ಲಾಕ್ಡೌನನ್ನು ಘೋಷಣೆ ಮಾಡಲಾಗಿದೆ. ಯಾಕೆ ಇವರು ಸದಾ ಒಂಟಿ ಒಂಟಿ ಒಂಟಿಯಾಗುವ ಪ್ರಯತ್ನವನ್ನು ಮಾಡ್ತಾರೆ? ಸ್ನೇಹಿತರೆ ನಮಸ್ಕಾರ. ನಾನು ಈಗ ಮಾತನಾಡ್ತಕ್ಕಂಥ ವಿಚಾರ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಯಾಕೆ ಒಂಟಿಯಾಗಿ ಇರ್ತಾರೆ ಅನ್ನುವಂತಹ, ಮತ್ತು ಇದು BJPಯ ವಲಯದಲ್ಲಿಯೇ ಮೊನ್ನೆಯ ರಾಮ ಮಂದಿರದ ಉದ್ಘಾಟನೆಯ ಅದ್ಧೂರಿ ಸಮಾರಂಭದ ಸಂದರ್ಭದಲ್ಲಿ ಇದ್ದಂತಹ ಒಂದು ಕುಟುಂಬಕ್ಕೆ ನಾನು ನನ್ನ ವೈಯಕ್ತಿಕ ಕಾರಣಗಳಿಗಾಗಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆ ಕುಟುಂಬದೊಳಗಾದ ಚರ್ಚೆ, ಅವರು ರಾಮ ಮಂದಿರದ ಉದ್ಘಾಟನೆಯನ್ನು ಸಂಭ್ರಮಿಸ್ತಾ ಇದ್ದರು. ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಬೆಳಗ್ಗೆ ಊರಿನಲ್ಲಿ ನಡೆದಂತಹ ರಾಮತಾರಕ ಹೋಮದಲ್ಲಿ ಪಾಲ್ಗೊಂಡಿದ್ದರು. ಅದೇ ರೀತಿಯಾಗಿ ಸಂಜೆ ಮಾಮೂಲಿಯಂತೆ ದೀಪ ಹಚ್ಚತಕ್ಕಂಥ ಸಂಸ್ಕೃತಿ ನಮ್ಮೆಲ್ಲರದು, ಅದರ ಜೊತೆಗೆ 5 ದೀಪಗಳನ್ನು ಹಚ್ಚಬೇಕು ಅಂತ ಹೇಳಿ ಏನು ರಾಮ ಜನ್ಮಭೂಮಿ ಟ್ರಸ್ಟ್ ಮತ್ತು ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದರು, ಅದಕ್ಕೆ ಹೋಗುಟ್ಟು ದೀಪಗಳನ್ನು ಹಚ್ಚಿರ್ತಕ್ಕಂಥ ಕುಟುಂಬದಲ್ಲಿ ಹೋದಾಗ ಅವರು ರಾಮ ಮಂದಿರದ ಉದ್ಘಾಟನೆಯ ನೆಪವನ್ನು ಇಟ್ಟುಕೊಂಡು ಸಿಹಿಯನ್ನು ನಮಗೆಲ್ಲ ವಿತರಣೆ ಮಾಡಿ ಸಂತೋಷ ಪಡ್ತಲೇ ಒಂದು ಆತಂಕವನ್ನು ವ್ಯಕ್ತಪಡಿಸಿದರು. ಅವರ ಆತಂಕ ಏನು ಅಂದರೆ, ಅದು ನನ್ನ ಆತಂಕ ಅಲ್ಲ, ಅದು ನನಗೆ ಚರ್ಚೆಯನ್ನು ಹುಟ್ಟಾಕಲಿಕ್ಕೆ ಅದು ಕಾರಣ ಆಯಿತು. ಅವರು ಹೇಳಿದ ಆತಂಕ ಯಾವುದು ಅಂತಂದರೆ, ಅಲ್ಲ ಸರ್, ನರೇಂದ್ರ ಮೋದಿಯವರು ಮೊನ್ನೆ ರಾಮ ಮಂದಿರದ ಉದ್ಘಾಟನೆಗೆ ತುಂಬ ಶುಚಿಭೂತರಾಗಿ ಮತ್ತು ಏನೋ 11 ದಿನಗಳ ಉಪವಾಸವನ್ನು ಮಾಡಿದ್ರಂತೆ. 11 ದಿನಗಳ ಉಪವಾಸವನ್ನು ಮಾಡಿ ಒಂದು ರಾಜ ಶೋಷಾಕಿನಲ್ಲಿ ಅವರು ತುಂಬ ಗಂಭೀರ ನಡಿಗೆಗಳನ್ನು ಮತ್ತು ಅವರೇ ಹೇಳಿದ ಅರ್ಥದಂತೆ ಸಿಂಹ ನಡಿಗೆಗಳನ್ನು ಇಟ್ಟು ರಾಮನಿಗೆ ಅರ್ಪಿಸಬೇಕಾದಂತಹ ವಸ್ತ್ರವನ್ನು, ರಾಮನಿಗೆ ಅರ್ಪಿಸಬೇಕಾದಂತಹ ಕಿರೀಟವನ್ನು ಹಿಡಿದುಕೊಂಡು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯಾಗುವಲ್ಲಿಗೆ ಅರ್ಥಾತ್ ಗರ್ಭಗುಡಿಯ ಕಡೆಗೆ ಅವರು ನಡೆದು ಬಂದಂತಹ ರಾಜ ಟಿವಿಯನ್ನು ವಿಮರ್ಶಿಸ್ತಾ, ಸುಧೀರ್ ಅವರೇ, ನಮಗೆ ಒಂದು ವಿಚಾರದಲ್ಲಿ ಬೇಸರವಾಯಿತು. ಅದೇನು ಅಂತಂದರೆ, ಅವತ್ತು ಇಡೀ ದೇಶದ ಎಲ್ಲ ಸಾಧು ಸಂತರೂ ಇದ್ದರು, ಅವರೆಲ್ಲರೂ ಇದ್ದಾಗ ನರೇಂದ್ರ ಮೋದಿಯವರು ಪ್ರವೇಶ ಮಾಡುವಾಗ ರಾಮ ಮಂದಿರದ ಹೋರಾಟಕ್ಕಾಗಿ ಬರಿ ಈ ದೇಶವನ್ನು ಉದ್ದೀಪನಗೊಳಿಸಿದಂತಹ, ಈ ದೇಶದಲ್ಲಿ ಏನು ಸೋಮನಾಥ್ ಸೆ ಅಯೋಧ್ಯ ತಕ್ ಎನ್ನುವ ಯಾತ್ರೆಯನ್ನು ಕೈಗೊಂಡು ಆ ಮೂಲಕ ಇಲ್ಲಿರುವ ಒಂದು ಏನು ಹಿಂದೂ ಅಸ್ಮಿತೆಯನ್ನು ಬಡಿದೆಬ್ಬಿಸಿದ ಲಾಲ್ ಕೃಷ್ಣ ಅಡ್ವಾಣಿಯವರನ್ನು ತನ್ನ ಬಲಭಾಗದಲ್ಲಿಯೂ, ಅವರು ಲಾಲಕೃಷ್ಣ ಅಡ್ವಾಣಿಯವರ ಪತ್ನಿಯನ್ನು ತನ್ನ ಎಡಭಾಗದಲ್ಲಿಯೂ ನಿಲ್ಲಿಸಿಕೊಂಡು ನಡುಮಧ್ಯದಲ್ಲಿ ನರೇಂದ್ರ ಮೋದಿಯವರು ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅಂದರು. ಸಂತೋಷ ಮುಂದುವರೆದು ಅವರು ಆಮೇಲೆ ಹೇಳಿದರು, ಸರ್, ನಮ್ಮ ದೇಶದ ರಾಷ್ಟ್ರಪತಿ ದ್ರೌಪದಿ ಮರ್ಮು ಅವರಿದ್ದಾರೆ, ಅವರು ಆದಿವಾಸಿ ಬುಡಕಟ್ಟು ಜನಾಂಗದಿಂದ ಬಂದವರು ಅನ್ನುವಂಥದ್ದು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇಂಥ ಹೊತ್ತಿನಲ್ಲಿ ಮೋದಿಯವರೇ ಹೇಳಿದಂತೆ ಇದು ರಾಷ್ಟ್ರ ಮಂದಿರ ಅಂತ ಅಂದರು. ರಾಷ್ಟ್ರ ಮಂದಿರವೇ ಆಗಿದ್ದರೆ ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮು ಅವರನ್ನು ಸಹಿತ ಮುಂದಕ್ಕೆ ಬಿಟ್ಟು ಹಿಂದೆ ನರೇಂದ್ರ ಮೋದಿಯವರು ಹೆಜ್ಜೆ ಹಾಕಿಕೊಂಡು ನಡೆದು ಬಂದಿದ್ದರೆ ಅದಕ್ಕೆ ಇನ್ನಷ್ಟು ಅರ್ಥ ಬರ್ತಿತ್ತು, ಘನತೆ ಬರ್ತಿತ್ತು, ಹೆಣ್ಮಕ್ಕಳನ್ನು ಗೌರವಿಸಿದಂತಾಗ್ತಿತ್ತು, ಬುಡಕಟ್ಟು ಜನಾಂಗದವ್ರನ್ನ ಗೌರವಿಸಿದಂತಾಗ್ತಿತ್ತು, ತನ್ಮೂಲಕ ಶಬರಿ ಮತ್ತು ರಾಮನ ಭಕ್ತಿಯ ಏನು ಬಂಧುತ್ವಗಳಿತ್ತಲ್ಲ ಅದನ್ನು ರೀಕಾಲ್ ಮಾಡದಂತೆ ಆಗ್ತಿತ್ತು ಅನ್ನುವ ವಿಚಾರವನ್ನು ಹೇಳಿದರು. ಸತ್ಯ, ಅವತ್ತು ಮೋದಿಯವರು ಒಂಟಿಯಾಗಿ, ಅವರ ಸೆಕ್ಯುರಿಟಿ ಪ್ಯಾನಲ್ಗಳು ಸಹಿತ, ಸೆಕ್ಯುರಿಟಿ ಗ್ರೂಪ್ಸ್ಗಳು ಸಹಿತ ಏನು ಅದೃಶ್ಯ ಮಾಧ್ಯಮಗಳಿಗೆ ಕಂಡು ಬಾರದ ರೀತಿಯಲ್ಲಿ ಒಂಟಿಯಾಗಿ ಬಂದು ಅವರೇ ಪ್ರತಿಪಾದಿಸಿದಂತೆ ಅದೇನೋ ರಾಜನಡಿಗೆಯಲ್ಲಿ ಬಂದು ರಾಜಶಾಹಿ ಹೋಗಿ ಸಂವಿಧಾನ ಬಂದಾದ ಮೇಲೆ 75 ವರ್ಷ ಮುಗಿಸ್ತಾ ಇದ್ದೀವಿ, ಮತ್ತು ನಾವು ರಾಜಶಾಹಿ ಬಗ್ಗೆ ಮಾತಾಡ್ತಿದ್ದೀವಿ. ನಮ್ಮ ಕಾಳಜಿ ಏನಂದರೆ, ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಮಂತ್ರಿ, ಅವರು ಈ ಚರ್ಚೆಯನ್ನು ಹೇಳಿದ ನಂತರ ನನಗನ್ನಿಸ್ತು ರಾಜಶಾಹಿ ಇರಲಿ ಪ್ರಧಾನಮಂತ್ರಿಯೇ ಇರಲಿ, ಪ್ರಧಾನಮಂತ್ರಿ ಅಂತಂದರೆ ಹೆಡ್ ಆಫ್ ದಿ ಕ್ಯಾಬಿನೆಟ್, ಅವರ ಕ್ಯಾಬಿನೆಟ್ಗಳ ನಾಯಕ ಆಗಿರುವಾಗ, ಮಂತ್ರಿಮಂಡಲದ ನಾಯಕ ಆಗಿರುವಾಗ ನರೇಂದ್ರ ಮೋದಿಯವರು ಜೊತೆಯಾಗಿ ಬರ್ಬೋದಿತ್ತು. ಜೊತೆಯಾಗಿ ಬರೋದಿರಲಿ, ಸ್ವತಃ ಸನ್ಯಾಸಿ ಅಂತ ಕ್ಲೈಮ್ ಮಾಡ್ತಕ್ಕಂಥ
ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಶ್ರೀ ಆದಿತ್ಯನಾಥರ ಜೊತೆಯನ್ನಾಗಿಯಾದರೂ ನರೇಂದ್ರ ಮೋದಿಯವರು ಬರ್ಬೋದಿತ್ತು. ಆದರೆ ತಾವೊಬ್ಬರೇ ಏಕಮೇವ ದ್ವಿತೀಯ ಎನ್ನುವ ರೀತಿಯಲ್ಲಿ ಅವರು ಬಂದರು. ಆದರೆ ಈ ವಿಚಾರ ಬದಿಗಿರಲಿ, ಉದ್ಘಾಟನೆ ಆಯಿತು ರಾಮ ಮಂದಿರದ್ದು. ಸತ್ಯ, ಮೋದಿಯವರು ಸದಾ ಒಂಟಿಯಾಗಿ ಕಾಣ್ತಕ್ಕಂಥದ್ದು ಯಾಕೆ? ನಾನು ಆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಸಂಸಾರಿ ಆಗಿದ್ದರೋ ಆಗಲಿಲ್ವೋ, ಜಶೋದ ಬೆನ್ನವ್ರನ್ನ ಬಿಟ್ಟು ಬಂದರೋ ಅಥವಾ ಈಗಲೂ ಪತ್ನಿ ಅಂತಲೇ ಸ್ವೀಕರಿಸ್ಕೊಂಡಿದ್ದಾರೋ ಏನು, ಅದು ನನಗೆ ಚರ್ಚೆ ಮುಖ್ಯ ಅಲ್ಲ. ಆದರೆ ಇವರು ಒಂಟಿಯಾಗಿರೋದು ಸತ್ಯ. ಯಾವ್ಯಾವ ಸಂದರ್ಭದಲ್ಲಿ ಒಂಟಿಯಾಗಿದ್ದಾರೆ ಗೆಳೆಯರ ನೆನಪು ಮಾಡಿಕೊಳ್ಳಿ. ಜಿ ಎಸ್ ಟಿ ಜಾರಿಗೆ ಬಂತು, ಆ ಜಿ ಎಸ್ ಟಿ ಜಾರಿಯನ್ನು ಫಿನಾನ್ಸ್ ಮಿನಿಸ್ಟ್ರು ಘೋಷಿಸಬೇಕಿತ್ತು, ಇಲ್ಲ ಆರ್ ಬಿ ಐ ಘೋಷಿಸಬೇಕಿತ್ತು. ಆದರೆ ನರೇಂದ್ರ ಮೋದಿಯವರು ಹೇಳಿದರು ಏಕ ಭಾರತ್ ಏಕ ಕರ್ ನೀತಿ ಅಂತ ಘೋಷಣೆಯನ್ನು ಮಾಡಿ ಅವರೊಬ್ಬರೇ ಅದನ್ನು ಘೋಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅದಾದಮೇಲೆ 500 ರೂಪಾಯಿ ಮತ್ತು 1,000 ರೂಪಾಯಿ ನೋಟುಗಳನ್ನು ನಿಷೇಧ ಮಾಡ್ತಕ್ಕಂಥ ನೋಟ್ ಬಂದಿ ಕಾರ್ಯಕ್ರಮ, ಆವಾಗ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದವರು ಶ್ರೀ ಅರುಣ್ ಜೇಟ್ಲಿ ಅವರು. ಆದರೆ ಅರುಣ್ ಜೇಟ್ಲಿ ಅವರು ಅನೌನ್ಸ್ ಮಾಡಲಿಲ್ಲ. ಆಗ ಆರ್ ಬಿ ಐನ ಗವರ್ನರ್ ಆಗಿದ್ದವರು ನೋಟ್ ಬಂದಿಯನ್ನು ಅನೌನ್ಸ್ ಮಾಡಲಿಲ್ಲ. ಆಗಲೂ ಸಹಿತ ಒಂಟಿಯಾಗಿ ಬಂದು ನಟ್ಟ ನಡುವಿನ ರಾತ್ರಿ ದೃಶ್ಯ ಮಾಧ್ಯಮದಲ್ಲಿ ದೂರದರ್ಶನದ ಮುಖೇನ ನಾಳೆಯಿಂದ ಈ ದೇಶದಲ್ಲಿ 500 ಮತ್ತು 1,000 ರೂಪಾಯಿಗಳ ನೋಟು ಚಲಾವಣೆ ಆಗುವುದಿಲ್ಲ ಎಂದು ಕರೆಯನ್ನು ನರೇಂದ್ರ ಮೋದಿಯವರು ಕೊಟ್ಟರು. ಅದಾದಮೇಲೆ ನಿಮಗೆಲ್ಲ ಗೊತ್ತಿದೆ, ಅದೊಂಥರ ಚಾರಿತ್ರಿಕ ಘಟನೆ ಭಾರತ ಮತ್ತು ವಿಶ್ವಕ್ಕೆ ಯೋಚನೆ ಮಾಡಿದಂತೆ. ಅದು ಏನು ಅಂತಂದರೆ ಲಾಕ್ಡೌನ್ ಘೋಷಣೆ. ಈ ದೇಶದಲ್ಲಿ ಒಬ್ಬರು ಹೆಲ್ತ್ ಮಿನಿಸ್ಟರ್ ಇದ್ದರು, ಈ ದೇಶಕ್ಕೊಬ್ಬರು ರಾಷ್ಟ್ರಪತಿ ಇದ್ದರು, ಈ ದೇಶದಲ್ಲಿ ಕ್ಯಾಬಿನೆಟ್ ಕಲೀಗ್ಸ್ ಇದ್ದರು. ಅವ್ರನ್ನೆಲ್ಲ ಬಿಟ್ಟು ನರೇಂದ್ರ ಮೋದಿಯವರು ಒಬ್ಬರೇ ಬರ್ತಾರೆ. ಒಬ್ಬರೇ ಬಂದು ಪ್ರಧಾನಮಂತ್ರಿಯಾಗಿದ್ದಂಥ ನರೇಂದ್ರ ಮೋದಿಯವರು ಹೇಳ್ತಾರೆ, ಭಾರತದಲ್ಲಿ ಈ ಹೊತ್ತಿನಿಂದ ಲಾಕ್ಡೌನನ್ನು ಘೋಷಣೆ ಮಾಡಲಾಗಿದೆ. ಯಾಕೆ ಇವರು ಸದಾ ಒಂಟಿ 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 ಆಗುವ ಪ್ರಯತ್ನವನ್ನು ಮಾಡ್ತಾರೆ? ಮಾತ್ರ ಅಲ್ಲ, ವಿದೇಶಗಳಿಗೆ ಹೋಗಲಿ, ಅವ್ರ ಜೊತೆ ವಿದೇಶಾಂಗ ಕಾರ್ಯದರ್ಶಿಯೂ ದೃಶ್ಯ ಮಾಧ್ಯಮದಲ್ಲಿ ಕಾಣೋದಿಲ್ಲ, ಅವ್ರ ಜೊತೆಗೆ ವಿದೇಶಾಂಗ ಸಚಿವರು ಸಹಿತ ಕಾಣೋದಿಲ್ಲ. ನರೇಂದ್ರ ಮೋದಿಯವರೇ ಒಂಟಿಯಾಗಿ ಇರ್ತಾರೆ. ಸೇತುವೆ ಉದ್ಘಾಟನೆಗೆ ಹೋಗಲಿ, ನರೇಂದ್ರ ಮೋದಿಯವರು ಒಂಟಿಯಾಗಿ ಕಾಣ್ತಾರೆ. ಆ ಸೇತುವೆ ಮೇಲೆ ನಡೆದು ಹೋಗಲಿ, ನರೇಂದ್ರ ಮೋದಿ ಒಂಟಿಯಾಗಿ ಕಾಣ್ತಾರೆ. ಈ ದೇಶದಲ್ಲಿ ಇನ್ನಾವುದಾದರೂ ಉದ್ಘಾಟನೆ ಕಾರ್ಯಕ್ರಮಗಳ ನಡೆದಲ್ಲಿ ಅಪರೂಪಕ್ಕೆ ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹಿತ ನರೇಂದ್ರ ಮೋದಿಯವರು ಒಂಟಿಯಾಗಿಯೇ ಕಾಣ್ತಾರೆ. ಈಗ ಆ ರಾಮಭಕ್ತರಾದಂತಹ ಬಿ ಜೆ ಪಿಯ ಸಾಂಪ್ರದಾಯಿಕ ಬೆಂಬಲಿಗರೂ ಆಗಿರ್ತಕ್ಕಂಥ ಆ ಕುಟುಂಬದ ಆತಂಕ ಅನುಮಾನಗಳು ಮತ್ತೊಮ್ಮೆ ಚರ್ಚೆಯಾಗಲಿ. ನರೇಂದ್ರ ಮೋದಿಯವರಿಗೆ ಒಂದು ತಂಡದ ನಾಯಕರಾಗಿ, ಅವರ ಕ್ಯಾಬಿನೆಟ್ಟಿನ ವಿಶ್ವಾಸ ಗಳಿಸಿಕೊಳ್ಳುವ ನಾಯಕರಾಗಿ ಕಾಣಿಸಿಕೊಳ್ಳುವ ಹೊಣೆಗಾರಿಕೆ ಇದೆಯೇ ಇಲ್ಲವೇ? ಆ ಸಾಂಪ್ರದಾಯಿಕ ಶಿಷ್ಯರ ಅಭಿಪ್ರಾಯದಂತೆ ಕೊನೆ ಪಕ್ಷ ಉತ್ತರ ಪ್ರದೇಶದಲ್ಲಿ ತಾನು ಸಂತನು ಎಂದು ಕರೆಸಿಕೊಳ್ತಿರ್ತಕ್ಕಂಥ, ಸನ್ಯಾಸಿ ಅಂತ ಹೇಳಿ ಘೋಷಿಸಿಕೊಂಡಿರ್ತಕ್ಕಂಥ ಅಲ್ಲಿಯ ಮುಖ್ಯಮಂತ್ರಿಗಳಾದಂಥ ಆದಿತ್ಯನಾಥರು ಸನ್ಯಾಸಿಯಂತೆಯೇ ವೇಷಭೂಷಗಳನ್ನು ಧರಿಸಿಕೊಂಡಿರುವ, ರಾಜಕೀಯ ಅಧಿಕಾರವನ್ನು ಸಂಪಾದಿಸಿಕೊಂಡಿರುವ ಉತ್ತರ ಪ್ರದೇಶದ ಮುಖ್ಯಮಂತ್ರಿ. ಆ ಉತ್ತರ ಪ್ರದೇಶದಲ್ಲಿ ನಡೆಯುವ ರಾಮಲಲ್ಲನ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೆ ಆ ರಾಜ್ಯದ ಮುಖ್ಯಮಂತ್ರಿಯ ಜೊತೆಗೂ ನಡೆದು ಬರದೇ ಇರುವ ಆ ಮನಸ್ಥಿತಿಯಾದರೂ ಎಂತಹದ್ದು? ಅಥವಾ ಇನ್ನೊಬ್ಬರು ಜೊತೆಗೆ ಕಂಡರೆ ತನ್ನ ವ್ಯಕ್ತಿತ್ವ ಮಸುಕಾಗಬಹುದು ಎನ್ನುವ ಮೋದಿಯವರ ಆತಂಕ ದುಗುಡಗಳಾದರೂ ಯಾವುದು ಅನ್ನೋದಷ್ಟೇ ನನ್ನ ಈ ಹೊತ್ತಿನ ಚರ್ಚೆ. ಈಗಲೂ ಹೇಳ್ತೇನೆ, ಮೋದಿಯವರು ಭಾರತದ ರಾಜರಾಗಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನು ಒಪ್ಪಿಕೊಂಡ ಮೇಲೆ ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಪಿನ ಆಧಾರದ ಮೇಲೆ ಮೋದಿಯವರು ಪ್ರಜಾಪ್ರಭುತ್ವದ ಪ್ರಧಾನಮಂತ್ರಿ, ಅಂದರೆ ಈಸ್ ಹೆಡ್ ಆಫ್ ದಿ ಕ್ಯಾಬಿನೆಟ್. ಹಾಗಿರುವಾಗ ಅವರ ಜೊತೆಗೆ ಮಂತ್ರಿ ಮಂಡಲ ಇರುತ್ತೆ. ಮೋದಿಯವರು ಏಕಮೇವ ದ್ವಿತೀಯವಾಗಿ ಕಾಣುವುದು, ಘೋಷಿಸಿಕೊಳ್ಳುವುದು, ತಾನೊಬ್ಬನೇ ಶ್ರೇಷ್ಠ ಎನ್ನುವುದು, ಏಕ್ ಭಾರತ್ ಏಕ್ ಧರ್ಮ ಏಕ್ ಭಾಷೆ ಇವೆಲ್ಲ ಏನು ಹೇಳ್ತಾ ಇದ್ದಾರೆ, ಹಾಗೆಯೇ ನರೇಂದ್ರ ಮೋದಿಯವರು ಒಂದು ಏಕಚಕ್ರಾಧಿಪತ್ಯದ ಭಾವನೆಯ ಕಡೆಗೆ ನಡೀತಾ ಇದ್ದಾರಾ ಎನ್ನುವ ಅನುಮಾನ ಬಿ ಜೆ ಪಿಯ ಸಾಂಪ್ರದಾಯಿಕ ಮತದಾರರಲ್ಲಿಯೂ ಕಾಡ್ತಾ ಇದೆ ಅನ್ನೋದಷ್ಟೇ ನನ್ನ ಮಾತಿನ ತಾತ್ಪರ್ಯ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.